ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವಾಗೆಲ್ಲ ನೆಲ್ಲಿಕಾಯಿ ಸೀಸನ್ ಅಲ್ಲ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ನಿಮಗೆಲ್ಲ ನೆಲ್ಲಿಕಾಯಿದ್ದು ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಿಹಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಬರೀ ಹಂಗಿದ್ರೆ ಅದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಮನೆಯಲ್ಲಿ ಒಂದು 250 ಗ್ರಾಮ್ನಷ್ಟು ನೆಲ್ಲಿಕಾಯನ್ನು ತೊಗೊಂಡೀನಿ ಈ ಥರ ನೆಲ್ಲಿಕಾಯಿಗಳನ್ನು ತೊಗೊಳ್ಬೇಕು ಇದನ್ನು ಚಲೋ ತಂಗ ನೀರೊಳಗೆ ವಾಶ್ ಮಾಡ್ಕೊಂಡು ಬರಬೇಕು ವಾಶ್ ಮಾಡಿ ಇಟ್ಕೋಬೇಕು ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಅದರೊಳಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸೋದಕ್ಕೆ ಇಟ್ಕೊಂಡಿನಿ ಈಗ ಅದೊಂದು ಸ್ವಲ್ಪ ಸಣ್ಣ ಸಣ್ಣ ಬಬಲ್ಸ್ ಬಂದೈತಿ ಈ ಟೈಮ್ ಒಳಗೆ ನಾವು ಇದು ಎಲ್ಲ ನೆಲ್ಲಿಕಾಯಿಗಳನ್ನು ಇದರೊಳಗೆ ಹಾಕೋಬೇಕು ಇದು ಜಾಸ್ತಿ ಹೊತ್ತೇನು ಕುದಿಸ್ಕೊಳ್ಳೋದು ಬೇಡ ಒಂದು 10 ನಿಮಿಷ 10 ರಿಂದ 12 ನಿಮಿಷ ಕುದ್ರೆ ಸಾಕು ಜಾಸ್ತಿ ಕುದ್ದುಬಿಡ್ತು ಅಂತಂದ್ರೆ ಅಂದ್ರೆ ಇದರೊಳಗಿನ ಬೀಜ ಅದೆಲ್ಲ ಹೊರಗಡೆ ಬಂದುಬಿಡ್ತೈತಿ ಅದಕ್ಕೋಸ್ಕರ ಇದನ್ನು ಜಾಸ್ತಿ ಕುದಿಸ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ರಿ ಒಂದು 10 ನಿಮಿಷ ಇದನ್ನು ಉರಿಯನ್ನು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಕುದಿಸ್ಕೊಂಡ್ರಿ ಈಗ ಒಂದು 10 ನಿಮಿಷ ಆಯಿತು ಇದು ಒಂದು ಸ್ವಲ್ಪ ಕುದ್ಕೊಂಡೈತಿ 10 ನಿಮಿಷ ಕುದ್ರೆ ಸಾಕು ಭಾಳ ಹೊತ್ತು ಕುದ್ದುಬಿಟ್ರೆ ಇದೆಲ್ಲ ಬೀಜ ಎಲ್ಲ ಹೊರಗಡೆ ಬಂದುಬಿಟ್ಟೈತಿ ಅದಕ್ಕೋಸ್ಕರ ನೋಡಿ ಇಷ್ಟು ಕುದ್ರೆ ಸಾಕು ಇದು ಇವಾಗ ಒಡೆದಂಗೆ ಆಗೋದಿತ್ತಲ್ಲ ಇಷ್ಟ ಆದಾಗ ನೀವು ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ನಾನು ಇಲ್ಲೊಂದು ಕಾಟನ್ದು ಬಟ್ಟೆಯನ್ನು ತೊಗೊಂಡಿನಿ ಈಗ ಕುದ್ದಿರುವಂಥ ಈ ನೆಲ್ಲಿಕಾಯಿಗಳನ್ನು ಈ ಕಾಟನ್ ಬಟ್ಟೆ ಮೇಲೆ ಒಣಗಿಸ್ಕೋಬೇಕು ಇದರೊಳಗೆ ಒಂದು ಹನಿ ಕೂಡ ನೀರು ಇರಬಾರ್ದು ನೀರಿತ್ತು ಅಂತಂದು ಹೇಳಿದ್ರೆ ನೆಲ್ಲಿಕಾಯಿ ಎಲ್ಲ ಬೇಗ ಹಾಳಾಗಿ ಹೋಗ್ಬಿಡ್ತೈತಿ ಅದಕ್ಕೋಸ್ಕರ ನೀವು ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಹಾಕ್ಕೊಂಡು ನೀವು ಇದನ್ನು ಬಿಸಿಲೊಳಗಾದರೂ ಇಟ್ಕೊಂಡು ಒಣಗಿಸ್ಕೋಬೋದು ಅಥವಾ ಫ್ಯಾನಿನ ಗಾಳಿಗಾದರೂ ಇಟ್ಕೊಂಡು ಒಣಗಿಸ್ಕೋಬೋದು ಒಟ್ಟಿನಲ್ಲಿ ಇದು ಒಣಗಬೇಕು ಚಲೋ ತಂಗ ಅದಕ್ಕೋಸ್ಕರ ಇದನ್ನು ಇದು ಮಾತ್ರ ನೀವು ಭಾಳ ಕೇರ್ಫುಲ್ಲಾಗಿ ಇದೊಂದು ವಿಷಯನ ತಿಳ್ಕೊಬೇಕು ಇಲ್ಲಾಂದ್ರೆ ಉಪ್ಪಿನಕಾಯಿ ಹಾಳಾಗಿ ಹೋಗ್ಬಿಡ್ತೈತಿ ಇದು ಸ್ವಲ್ಪ ಮೇಲೆ ಕಪ್ಪು ಕಪ್ಪಾಗೈತಲ್ಲ ನೀವು ಅನ್ಕೋಬೋದು ಇದು ಉಪ್ಪಿನಕಾಯಿ ಮಾಡೋದಕ್ಕೆ ಇದು ಇಲ್ಲ ಅಂತಂದೇಳಿ ಹಾಗೇನಿಲ್ಲ ಇದು ನಾನು ತಂದು ಒಂದು ವಾರ ಆಗಿತ್ತು ಫ್ರಿಜ್ ಒಳಗೆ ಇಟ್ಟಿದ್ದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಪ್ಪು ಕಪ್ಪಾಗೈತೆ ಅಷ್ಟೇ ಮತ್ತೇನೂ ಆಗಿಲ್ಲ ಇದು ಈಗ ನೋಡಿರಿ ಇದೊಂದು ಸ್ವಲ್ಪ ಇದು ಸ್ವಲ್ಪ ಜಾಸ್ತಿ ಮೆತ್ತಗಾಗ್ಬಿಟ್ಟಿದೆ ನೋಡಿರಿ ಇಷ್ಟು ಜಾಸ್ತಿ ಮೆತ್ತಗಾಗುತ್ತೆ ಇಷ್ಟು ನಾವು ಇದನ್ನು ಚಲೋ ತಂಗ ಒಂದು ತಾಸೊಳಗೆ ಇದನ್ನು ಸ್ವಲ್ಪ ಫ್ಯಾನಿನ ಕಾಳಿಗೆ ಒಣಗಿಸ್ಕೊಂಡು ಬರ್ತೇನೆ ನೋಡಿರಿ ನಾನು ಇದನ್ನೆಲ್ಲ ಒಂದು ಸ್ವಲ್ಪ ಫ್ಯಾನಿನ ಗಾಳಿಗೆ ಚಲೋ ತಂಗ ಒಣಗಿಸ್ಕೊಂಡು ಬಂದಿನಿ ಇದು ಮಾತ್ರ ಭಾಳನ ಇಂಪಾರ್ಟೆಂಟ್ ಹಿಂಗೆ ಇಚ್ಕಿದ್ರೆ ಇದ್ರೊಳಗಿಂತ ನೀರು ಬರಬಾರ್ದು ಆ ರೀತಿ ನೀವು ಇದನ್ನು ಚಲೋ ತಂಗ ಒಣಗಿಸ್ಕೊಂಡು ಬರ್ರಿ ಇವಾಗ ನಾನು ಇದಿಷ್ಟು ನೆಲ್ಲಿಕಾಯಿಗಳನ್ನು ಹಾಕ್ಕೊಳ್ತೀನಿ ಇದು ನೆಲ್ಲಿಕಾಯಿ ಎಷ್ಟಿತ್ತಲ್ಲ ಅಷ್ಟು ಸಕ್ಕರೆ ಹಾಕ್ಕೊಳ್ರಿ ನಾನು 250 ಗ್ರಾಮ್ನಷ್ಟು ನೆಲ್ಲಿಕಾಯಿ ತೊಗೊಂಡೀನಿ 250 ಗ್ರಾಮ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೀನಿ ಇವಾಗ ನೀವು ಇದು ಬೆಲ್ಲ ಕೂಡ ಹಾಕ್ಕೋಬೋದು ಆದರೆ ಬೆಲ್ಲ ಹಾಕ್ಕೊಂಡ್ಬಿಟ್ರೆ ಅದು ಆಣ ಜಲ್ದಿ ಬಂದುಬಿಡ್ತೈತಲ್ಲ ಇದು ಉಪ್ಪಿನಕಾಯಿ ಬೇಗ ಕೆಟ್ಟುಬಿಡ್ತೈತಿ ಅಂದರೆ ಸರಿ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇಲ್ಲೇ ಸಕ್ಕರೆ ಹಾಕ್ಕೊಂಡ್ರೆ ಇದು ಚಲೋ ಈಗ ನಾನು ಗ್ಯಾಸನ್ನು ಆನ್ ಮಾಡ್ಕೊಂಡಿನಿ ಉರಿಯನ್ನು ಭಾಳ ಅಂದರೆ ಫುಲ್ಲು ಸಿಮ್ ಒಳಗೆ ಇಟ್ಕೋಬೇಕು ಇದು ಮಾತ್ರ ಭಾಳ ಇಂಪಾರ್ಟೆಂಟ್ ಸ್ಟೆಪ್ ನೀವು ಫಾಲೋ ಮಾಡಬೇಕಾಗುತ್ತೆ ಇದನ್ನು ಈಗ ಸಕ್ಕರೆ ಮತ್ತು ಇದು ನೆಲ್ಲಿಕಾಯನ್ನು ಸ್ವಲ್ಪ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ನಿಧಾನಕ್ಕೆ ಉರಿ ಇಟ್ಕೊಂಡು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಆಗಲಿ ಅಥವಾ ಫುಲ್ ಫ್ಲೇಮ್ ಆಗಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಇವಾಗ ಶುಗರ್ ಎಲ್ಲ ಮೆಲ್ಟ್ ಆಗಕತ್ತೈತಿ ನೋಡಿರಿ ಈ ಥರ ಕೆಳಗಡೆ ಎಲ್ಲ ಮೆಲ್ಟ್ ಆಗತೈತಿ ನಿಮ್ಗೆ ಏನಾದರೂ ನೀರು ಹಾಕೋಬೇಕು ಅಂತ ಅನಿಸಿದ್ರೆ ಈ ಸ್ಟೇಜಲ್ಲಿ ಮಾತ್ರ ನೀವು ನೀರು ಹಾಕೋಬೇಕು ಇದೆಲ್ಲ ಕುದ್ಮೇಲೆ ಅಥವಾ ಕುದಿಯಕತ್ಮೇಲೆ ನೀವು ನೀರನ್ನು ಹಾಕ್ಕೊಂಡು ಹೋಗ್ಬೇಡ್ರಿ ಈಗ ನಾನೊಂದು 2-3 ಸ್ಪೂನ್ ಅಷ್ಟು ಜಾಸ್ತಿ ಬೇಡ ಒಂದು 2-3 ಸ್ಪೂನ್ ಅಷ್ಟು ನೀರು ಮಾತ್ರ ಹಾಕೋದು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ನೋಡಿರಿ ಈಗ ಒಳ್ಳೆ ಪರಿಮಳ ಬರಬೇಕು ಅಂತಂದು ಈಗ ಇದು ಸ್ವಲ್ಪ ಕುದಿಯಾಕತೈತಿ ಇದಕ್ಕೊಂದು ಒಳ್ಳೆ ಪರಿಮಳ ಬರಬೇಕು ಮತ್ತು ನೆಲ್ಲಿಕಾಯಿ ಮೊರಬ್ಬ ಅಗ್ದಿ ಬಹಳ ಸೂಪರ್ ಟೇಸ್ಟ್ ಆಗಬೇಕು ಅಂತಂದೇಳಿದ್ರೆ 1-2 ಏಲಕ್ಕಿಯನ್ನು ಇದರೊಳಗೆ ಹಾಕ್ಕೊಳ್ರಿ ಆಮೇಲೆ ಒಂದೇ ಒಂದು ಸ್ವಲ್ಪ ಚುಟ್ಕೆ ಇದು ದಾಲ್ಚಿನಿಯನ್ನು ಹಾಕ್ಕೊಳ್ರಿ ಮತ್ತು ಒಂದು ಸ್ವಲ್ಪ ಒಂದು 1/2 ಟೀ ಸ್ಪೂನ್ಗಿಂತ ಕಮ್ಮಿ ಬಡೆ ಸೋಪು ಸೋಂಪನ್ನು ಹಾಕ್ಕೊಳ್ರಿ ಎಷ್ಟು ಒಳ್ಳೆ ಪರಿಮಳ ಬರ್ತೈತಿ ಅಂತಂದ್ರೆ ನಿಮ್ಗೆ ಉಪ್ಪಿನಕಾಯಿ ಟೇಸ್ಟ್ ಸೂಪರಾಗಿರ್ತೈತಿ ಅದಕ್ಕೋಸ್ಕರ ಇದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ರಿ ಮಾಡಿಕೊಂಡು ಇದನ್ನು ಸ್ವಲ್ಪ ನಿಧಾನಕ್ಕೆ ಕುದಿಯೋದಕ್ಕೆ ಬಿಟ್ಬಿಡ್ರಿ ಇದು ಒಂದು 30-35 ಮಿನಿಟ್ಸ್ ಕುದ್ರೆ ಸಾಕು ಆದರೆ ಉರಿ ಮಾತ್ರ ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ರಿ ಇವಾಗ ನಾನು ಇದನ್ನು ಮುಚ್ಚಿ ಸಣ್ಣ ಉರಿ ಇಟ್ಟು ಕುದಿಸ್ಕೊಳ್ತೀನಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ಕೊಂತ ಇರಬೇಕು ನೋಡಿರಿ ಸಕ್ಕರೆ ಎಲ್ಲ ಕರಗ್ತಾ ಬರಾಗೈತಿ ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ ಬ್ರೌನ್ ಕಲರ್ ಬರಬೇಕಿದು ಕಲರ್ ಎಲ್ಲ ಚೇಂಜ್ ಆಗೋ ತನಕ ಇನ್ನೊಂದು ಸ್ವಲ್ಪ ಹೊತ್ತು ನೀವು ಕುದಿಸ್ಕೊಳ್ರಿ ನೋಡಿ ಕಲರ್ ಎಲ್ಲ ಚೇಂಜ್ ಅನ್ಸಾಗುತ್ತಲ್ಲ ಇವಾಗ
ब्राउन कलर बरबू इन स्वल्प कदसको नोड़ी कलर चेंज आते नेलिकाय इष्ट आंतर साकु नोड़ कलर स्वल्प मरून कलर बंद नेलिकाय ईर नो कलर चेंज आगे इष्टा पर्फेक्टी आगे अंत इवग नानी वो अर्ध टी स्पून ब्लैक साल्ट हाकोल्ती जास्ती हाकड़ होबड़ी इष्ट ब्लैक साल्ट हाक्रे साकु इवगने चलो तक मिक्स गैस आफ नोड़ी पूर्ति तण्गत है तण्गदा वो गाजिन बॉटल तक आ गाजिन बॉटल नहीं वर्षानुगटले बेकादरू इट्कोंडु तिन्नबहुदु अष्टु सूपर आगिरुत्ते मत ईनु केडोदिल्ल आमले ओंदु विषय नेनपिट्कोळ्ळ्रि इदन्न नीवु कैयिंद मुट्टोदक्के होगबेड्रि ओंदु स्पून सहायदिंद इदन्न तगोळ्ळ्रि वाव नोडिद्रल्ल भारी टेस्ट आगिरुत्ते भाळ अंद्रे भाळ टेस्ट आगिरुत्ते नोडि इदर रस अंद्रु मस्त रुचि इरुत्ते इदर रस ईर गाजी बॉटल तेदिटिट्री मस्त नहीं वर्षांगटे उल्द्रमु तक अस्ट दिवस इतियोद साधन अस्ट टेस्टी आगे नौ स्पून सहित तक आमले एस्टेल रस नोड़ी हेर ಒಳಗಡೆ ರಸ ಹೋಗ್ಬಿಟ್ಟಿರ್ತಿತ್ತಲ್ಲ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರ್ತಿತ್ತು ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿದ್ರಲ್ಲ ನಮ್ಮ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೆಂಗ್ ಮಾಡೋದು ಅಂತ ಹೇಳಿ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು